ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರತನು ಕೋಪಾವೇಶದಿಂದ ಬಹುಕ್ರೂರವಾಗಿ ನಿಂದಿಸಿ ಕೊನೆಗೆ ಮೂರ್ಛೆ ಬಿದ್ದುದು ಎಂಬ 74ನೆಯ ಸರ್ಗಕ್ಕೆ ಸ್ವಾಗತ. ಭರತನು ತಾಯಿಯಾದ ಕೈಕೇಯಿಯು ತನಗಾಗಿ ತನಗೆ ರಾಜ್ಯವನ್ನು ಕೊಡಿಸಬೇಕೆಂಬ ಲೋಭದಿಂದಾಗಿ ಶ್ರೀರಾಮಚಂದ್ರನ ವನವಾಸಕ್ಕೂ ದಶರಥನ ಮರಣಕ್ಕೂ ಕಾರಣವಾದುದನ್ನು ತಿಳಿದವನಾಗಿ ಭರತನು ನಿರಂತರವಾಗಿ ತನ್ನ ತಾಯಿಯನ್ನು ಆಕೆ ಮಾಡಿದ ಕಾರ್ಯಕ್ಕಾಗಿ ನಿಂದಿಸುತ್ತಿರುವನು. ಹೀಗೆ ಭರತನು ತನ್ನ ತಾಯಿಯನ್ನು ಮೊದಮೊದಲು ಮರ್ಮೋದ್ಘಾತಕವಾದ ಮೃದು ವಾಕ್ಯಗಳಿಂದ ನಿಂದಿಸುತ್ತಿದ್ದನು. ಕೊನೆ ಕೊನೆಗೆ ಆ ಕೋಪವು ಮಿತಿಮೀರಿತು. ಆಗ ಆಕೆಯನ್ನು ನೋಡಿ, ಎಲೆ ಕ್ರೂರೆ, ಎಲೆ ದುಷ್ಟೆ, ನೀನು ಧರ್ಮದಲ್ಲಿ ಸ್ವಲ್ಪವಾದರೂ ದೃಷ್ಟಿಯನ್ನಿಡಬೇಡವೇ? ನೀನು ನಿನ್ನ ತಾಯಿಯಂತೆಯೇ ರಾಜ್ಯಭ್ರಷ್ಟವಾಗಬೇಕಾದುದೇ ನ್ಯಾಯವು. ನಿನ್ನ ಭಾಗಕ್ಕೆ ನಾನು ಸತ್ತಂತೆಯೇ ಎಂದು ತಿಳಿದು ಗೋಳಿಡುತ್ತಿರು. ಎಲೆ ಪಾಪಿನಿ, ನೀನು ನಮ್ಮ ಮಹಾರಾಜನಿಗೆ ಮರಣವನ್ನು ರಾಮನಿಗೆ ವನವಾಸವನ್ನು ಏಕಕಾಲದಲ್ಲಿಯೇ ತಂದಿಟ್ಟೆಯಲ್ಲ. ರಾಜನಾಗಲಿ ಅಥವಾ ಪರಮಧಾರ್ಮಿಕನಾದ ರಾಮನಾಗಲಿ ನಿನಗೆ ಮಾಡಿದ ಅನ್ಯಾಯವೇನು? ನಿನ್ನ ಚರಿತ್ರೆಯನ್ನಾಗಲಿ ಗುಣಗಳನ್ನಾಗಲಿ ಅವರು ದೂಷಿಸಿದುದೇನು? ನನ್ನ ಕುಲವನ್ನು ಕೆಡಿಸಿದುದರಿಂದ ನೀನು ಭ್ರೂಣಹತ್ಯಾ ಪಾಪತಕ್ಕೆ ಒಳಗಾದೆಯಲ್ಲ. ಎಲೆ ಕೈಕೇಯಿ, ನಿನಗೆ ನರಕವೇ ಗತಿ. ಎಂದಿಗೂ ನೀನು ಪತಿಸಾಲೋಕ್ಯವನ್ನು ಹೊಂದಲಾರೆ. ಅಯ್ಯೋ, ಈ ಭಯಂಕರವಾದ ಕಾರ್ಯಕ್ಕೆ ಪ್ರವರ್ತಿಸಿ ರಾಮನನ್ನು ಕಾಡಿಗೆ ಕಳುಹಿಸಿ ಮಹಾಪಾಪಕ್ಕೆ ಗುರಿಯಾದೆಯಲ್ಲ. ನನಗೆ ರಾಜ್ಯವನ್ನು ಕೊಡಿಸಬೇಕೆಂದು ಸರ್ವಲೋಕಪ್ರಿಯನಾದ ಆ ರಾಮನನ್ನು ನೀನು ಕಾಡಿಗೆ ಕಳುಹಿಸಿದೆಯಾ? ಇದರಿಂದ ನನಗೆ ನೀನು ಉಪಕಾರ ಮಾಡಬೇಕೆಂದು ಎಣಿಸಿದೆಯಾ? ಈ ವ್ಯಾಜದಿಂದ ಒಂದೆರಡು ಅನರ್ಥಗಳೇ ಅಲ್ಲ, ನಿನ್ನಿಂದ ನನ್ನ ತಂದೆಯು ಸಾಯಬೇಕಾಯಿತು, ಅತ್ತಲಾಗಿ ರಾಮನೂ ದೇಶಭ್ರಷ್ಟನಾಗಿ ಹೋಗಬೇಕಾಯಿತು, ನಾನು ಈ ಲೋಕದಲ್ಲಿ ಮಹಾ ಅಪವಾದಕ್ಕೆ ಗುರಿಯಾಗಬೇಕಾಯಿತು. ನಿನಗೇಕೆ ಹೀಗೆ ದುರಾಸೆಯು ಹುಟ್ಟಿತು? ಪತಿಯನ್ನು ಕೊಂದ ಮಹಾಪಾಪಿನಿಯಾದ ನೀನು ನನ್ನೊಡನೆ ಸಂಭಾಷಿಸುವುದಕ್ಕೂ ಅರ್ಹಳಲ್ಲ. ಇನ್ನು ಮೇಲೆ ನೀನು ನನ್ನನ್ನು ಮಾತಾಡಿಸಬೇಡ. ಕೌಸಲ್ಯೆಯು, ಸುಮಿತ್ರೆಯು, ಇನ್ನು ನನ್ನ ಇತರ ಮಾತೆಯರೆಲ್ಲರೂ ಕುಲಘಾತುಕೆಯಾದ ನಿನಗಾಗಿ ಮಹಾವ್ಯಸನಕ್ಕೆ ಗುರಿಯಾಗಬೇಕಾಯಿತಲ್ಲವೇ? ನಿನ್ನನ್ನು ಆ ಅಶ್ವಪತಿಗೆ ಮಗಳೆಂದೇ ಹೇಳಬಾರದು. ಆತನು ಮಹಾ ಧೀಮಂತನು, ಧರ್ಮಸ್ವರೂಪನು. ಆತನ ಹೊಟ್ಟೆಯಲ್ಲಿ ನೀನು ಹುಟ್ಟಿರಲೇಬಾರದು. ಅವನ ವಂಶವನ್ನು ಕೆಡಿಸುವುದಕ್ಕಾಗಿ ರಾಕ್ಷಸ ಸ್ವರೂಪಿಣಿಯಾಗಿಯೇ ನೀನು ರಾಮನನ್ನು ಕಾಡುಪಾಲು ಮಾಡಿದೆ. ನಿನಗೆ ಪಾಪ ಕಾರ್ಯವೇ ಪ್ರಧಾನವೆಂದು ನನಗೆ ತೋರಿರುವುದು. ನಿನ್ನ ಪಾಪ ಕಾರ್ಯದ ಫಲಕ್ಕೆ ನಾನು ಭಾಗಿಯಾಗಬೇಕಾಗಿ ಬಂದೊದಗಿತಲ್ಲ. ಇತ್ತಲಾಗಿ ತಂದೆಯನ್ನೂ ಕಳೆದುಕೊಂಡೆನು. ಇತ್ತಲಾಗಿ ನನ್ನ ಅಣ್ಣ ತಮ್ಮಂದಿರು ನನ್ನನ್ನು ತೊರೆದು ಬಿಟ್ಟರು. ನಾನು ಈ ಲೋಕಕ್ಕೆ ವಿರೋಧಿಯಾದೆನು. ಈ ಅನರ್ಥಗಳೆಲ್ಲವೂ ನಿನ್ನಿಂದಲೇ ನನಗೆ ಬಂದೊದಗಿತು. ಪಾಪವೆಂಬುದನ್ನೇ ಕಂಡರಿಯದೆ ಯಾವಾಗಲೂ ಧರ್ಮದಲ್ಲಿಯೇ ನಿರತಳಾದ ಆ ಕೌಸಲ್ಯಗೆ ನೀನು ಇಷ್ಟು ದುಃಖವನ್ನು ತಂದಿಟ್ಟ ಮೇಲೆ ನಿನಗೆ ಯಾವ ಪುಣ್ಯಲೋಕವುಂಟು? ನಿನಗೆ ನರಕವೇ ಗತಿಯಲ್ಲದೆ ಬೇರೆಯಲ್ಲ. ನಿನ್ನ ಈ ದುಷ್ಕೃತ್ಯಕ್ಕೆ ಈಗ ಸಿದ್ಧವಾಗಿರುವ ನರಕಗಳೂ ಕೂಡ ಸಾಲದೆಂದೇ ತೋರುವುದು. ಎಲೆ ಕ್ರೂರೆ, ಕೌಸಲ್ಯೆಯ ಮಗನಾದ ಆ ರಾಮನು ಶುದ್ಧ ಸ್ವಭಾವವುಳ್ಳವನೆಂದು, ಬಂಧುಗಳಿಗೆಲ್ಲ ಆತನೇ ಮುಖ್ಯಾಶ್ರಯನೆಂದು, ಜ್ಯೇಷ್ಠನಾದ ಆತನು ನನಗೆ ತಂದೆಗೆ ಸಮಾನನೆಂದು ತಿಳಿಯಲಿಲ್ಲವೇ? ಅಂತಹ ಮಹನೀಯನನ್ನು ನನಗೆ ದ್ವೇಷಿಯೆಂದು ಯೋಚಿಸಿದೆಯಾ? ಪುತ್ರನಾದವನು ತಾಯಿಯ ಮುಖ, ಕಂಠ ಮೊದಲಾದ ಅಂಗಗಳಿಂದಲೂ, ಕಣ್ಣು ಮೂಗು ಮೊದಲಾದ ಉಪಾಂಗಗಳಿಂದಲೂ ಹುಟ್ಟುವನು. ತಾಯಿಯ ಅಂಗಾಂಗಗಳ ತೇಜಸ್ಸು ಮಗನೊಡನೆ ಸೇರಿ ಬರುವವು. ಅನುರಾಗಾಶ್ರಯವಾದ ಹೃದಯದಿಂದಲೂ ಅವನು ಹುಟ್ಟಿ ಬರುವನು. ಆದುದರಿಂದ ತಾಯಿಗೆ ಮಗನೇ ಎಲ್ಲಕ್ಕಿಂತಲೂ ಪ್ರಿಯತಮನೆನಿಸಿಕೊಳ್ಳುವವನಲ್ಲವೇ?
ಇತರ ಬಂಧುಗಳು ರಕ್ತ ಸಂಬಂಧ ಮಾತ್ರದಿಂದ ಪ್ರಿಯರೆನಿಸಿಕೊಂಡಿದ್ದರು, ಮಗನಂತೆ ಪ್ರಿಯತಮರಾಗುವರೆ. ಬಂಧುಗಳಲ್ಲಿ ಪುತ್ರನೆಂಬುವನೇ ಕೇವಲ ಪ್ರಿಯತಮನು. ತಾಯಿಯು ಆತನನ್ನು ಸಾಮಾನ್ಯವಾದ ಇತರ ಬಂಧುವಿನಂತೆ ಎಣಿಸಕೂಡದು. ಪೂರ್ವದಲ್ಲಿ ಒಂದಾನೊಂದು ಕಾಲದಲ್ಲಿ ದೇವತೆಗಳಿಗೂ ಪೂಜ್ಯನಾಗಿ ಸಕಲ ಧರ್ಮಗಳನ್ನೂ ತಿಳಿದ ಕಾಮಧೇನುವು ಭೂಮಿಯಲ್ಲಿ ನೇಗಿಲನ್ನು ಹೊತ್ತು ನೆಲವನ್ನು ಉತ್ತು ಬಹಳವಾಗಿ ಆಯಾಸಪಟ್ಟು ಬಳಲಿ ಮೂರ್ಛೆ ಬಿದ್ದಿದ್ದ ತನ್ನ ವಂಶದ ಹೋರಿಗಳೆರಡನ್ನು ಕಂಡಿತು. ಬೆಳಗಿನಿಂದ ಮಧ್ಯಾಹ್ನದವರೆಗೂ ನೆಲವನ್ನು ಉತ್ತು ಬಳಲಿ ಬಿದ್ದಿರುವ ಅವುಗಳ ದುಸ್ಥಿತಿಯನ್ನು ಕಂಡಾಗ ಆ ಕಾಮಧೇನುವಿನ ಮನಸ್ಸಿನಲ್ಲಿ ಮರುಕ ಹುಟ್ಟಿತು. ಆ ದುಃಖದಿಂದಲೇ ಅದು ಕಣ್ಣೀರು ಬಿಡುತ್ತಾ ರೋಧಿಸುತ್ತಿತ್ತು. ಆ ಸಮಯಕ್ಕೆ ಸರಿಯಾಗಿ ಮಹಾತ್ಮನಾದ ದೇವೇಂದ್ರನು ವಿಮಾನಚಾರಿಯಾಗಿ ಕೆಳಗಡೆಯಲ್ಲಿ ಅಕಸ್ಮಾತ್ತಾಗಿ ಹೋಗುತ್ತಿರಲು ಆ ಕಾಮಧೇನುವಿನ ಕಣ್ಣೀರಿನ ಹನಿಗಳು ಇಂದ್ರನ ಮೈಮೇಲೆ ಬಿದ್ದವು. ವಾಸನೆಯಿಂದ ಘಮಘಮಿಸುತ್ತಿರುವ ಬಿಸಿಯಾದ ಜಲಬಿಂದುಗಳು ತನ್ನ ಮೈಮೇಲೆ ಬಿದ್ದುದನ್ನು ನೋಡಿ ಇಂದ್ರನು ದಿವ್ಯ ಧೇನುವು ರೋದನ ಮಾಡುತ್ತಿರುವುದರಿಂದಲೇ ಈ ಕಣ್ಣೀರು ಸುರಿದಿರಬಹುದೆಂದು ನಿಶ್ಚಯಿಸಿ ನಾಲ್ಕು ಕಡೆಗೂ ಕಣ್ಣಿಟ್ಟು ನೋಡಿದನು. ಆಗ ಆಕಾಶದಲ್ಲಿ ಕಾಮಧೇನುವು ಬಹಳ ದುಃಖದಿಂದ ದೀನ ಧ್ವನಿಯನ್ನು ಮಾಡುತ್ತಾ ಅಳುತ್ತಿರುವುದನ್ನು ಕಂಡನು. ಯಶಸ್ವಿನಿಯಾದ ಕಾಮಧೇನುವು ಮಹಾವ್ಯಸನದಿಂದ ಬೆಂದು ಗೋಳಿಡುತ್ತಿರುವುದನ್ನು ನೋಡಿ ಕೈ ಮುಗಿದು, ಎಲೈ ಪುಣ್ಯಧೇನುವೆ, ನಿನಗೆ ನಮ್ಮ ಕಡೆಯ ದೇವತೆಗಳಿಂದ ಯಾವಾಗಲೂ ಬಾಧೆಯುಂಟಾಗಲಾರದಲ್ಲವೇ? ಹಾಗಿದ್ದರೂ ಈ ನಿನ್ನ ದುಃಖಕ್ಕೆ ಕಾರಣವೇನು? ಸಮಸ್ತ ಭೂತಗಳಿಗೂ ಹಿತವನ್ನು ಉಂಟು ಮಾಡತಕ್ಕ ನೀನೇ ದುಃಖಿಸಬಹುದೇ ಎಂದನು. ದೇವೇಂದ್ರನ ಈ ಮಾತುಗಳನ್ನು ಕೇಳಿ ಕಾಮಧೇನುವು ಗಂಭೀರ ಧ್ವನಿಯಿಂದ ಆತನನ್ನು ಕುರಿತು, ಎಲೆ ದೇವೇಂದ್ರನೇ, ಬಿಟ್ಟಿತು ಬಿಟ್ಟಿತು, ನಿಮ್ಮ ಕಡೆಯವರಿಂದ ನನಗೆ ಭಯವೆಂದರೇನು? ಅದನ್ನು ಬಾಯಿಯಿಂದಲೂ ಹೇಳಬಾರದು. ನಿಮ್ಮಲ್ಲಿ ಯಾರೂ ನನ್ನನ್ನು ಹಿಂಸಿಸಲಿಲ್ಲ. ಈಗ ನನ್ನ ದುಃಖಕ್ಕೆ ಕಾರಣವೇ ಬೇರೆ. ಅದು ಅಲ್ಲಿ ನೋಡು, ಭೂಮಿಯ ಮೇಲೆ ನನ್ನ ವಂಶದ ಎರಡು ಹೋರಿ ಕರುಗಳು ಕಷ್ಟಕ್ಕೆ ಸಿಕ್ಕಿ ಬಿದ್ದಿರುವುದನ್ನು ನೋಡಿ ನನಗೆ ಸಂಕಟವಾಯಿತು. ಆ ಕರುಗಳೆರಡು ಬಿಸಿಲಿನಲ್ಲಿ ಬಳಲಿ ಕಂದಿ ಕೃಶವಾಗಿರುವವು. ಹೀಗಿದ್ದರೂ ಬಿಡದೆ ದರ್ಶಕನೊಬ್ಬನು ಅವುಗಳನ್ನು ಹಿಂಸಿಸಿ ನೇಗಿಲನ್ನು ಕಟ್ಟಿ ಎಳೆಸುತ್ತಿದ್ದುದರಿಂದ ಅವು ಮೂರ್ಛೆ ಬಿದ್ದವು. ಅವುಗಳ ಕಷ್ಟವನ್ನು ನೋಡಿ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಂಬ ವಾತ್ಸಲ್ಯದಿಂದ ಹೀಗೆ ಸಂಕಟ ಪಡುತ್ತಿರುವೆನು. ಅವು ಭಾರವನ್ನು ಎಳೆಯುತ್ತಿದ್ದರೆ ನಾನು ಅದನ್ನು ನೋಡಿ ಸಹಿಸಲಾರೆನು. ಲೋಕದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಪ್ರಿಯವಾದುದು ಬೇರೊಂದು ಇಲ್ಲವು ಎಂದಿತು. ಇದನ್ನು ಕೇಳಿ ದೇವೇಂದ್ರನು ಮನಸ್ಸಿನಲ್ಲಿ, ಆಹಾ, ಈ ಕಾಮಧೇನುವಿಗಾದರೂ ಈ ಪ್ರಪಂಚವೆಲ್ಲವೂ ತುಂಬಿ ಹೋಗುವಷ್ಟು ಅನೇಕ ಸಹಸ್ರ ಸಂಖ್ಯೆಯುಳ್ಳ ಮಕ್ಕಳು ಹುಟ್ಟಿರುವರು. ಹೀಗಿದ್ದರೂ ಈ ಎರಡು ಕರುಗಳು ಕಷ್ಟಪಡುತ್ತಿದ್ದ ಮಾತ್ರಕ್ಕೆ ಈ ಧೇನುವು ಇಷ್ಟು ಸಂಕಟ ಪಡುತ್ತಿರುವುದಲ್ಲವೇ? ಇದನ್ನು ನೋಡಿದರೆ ಲೋಕದಲ್ಲಿ ಮಕ್ಕಳಿಗಿಂತ ಮೇಲಾದ ಪ್ರಿಯ ವಸ್ತುವು ಬೇರೊಂದು ಇಲ್ಲವೆಂದೇ ತೋರುವುದು ಎಂದು ನಿಶ್ಚಯಿಸಿಕೊಂಡನು. ಎಲೆ ನಿರ್ದಯಳೆ, ಎಣೆಯಿಲ್ಲದ ನಡತೆಯುಳ್ಳವಳಾಗಿ ಸದ್ಗುಣ ಭರಿತಳಾಗಿ ಆಶ್ರಿತರ ಕೋರಿಕೆಗಳನ್ನೆಲ್ಲ ಆಗಾಗಲೇ ಈ ಕೈಗೂಡಿಸತಕ್ಕ ಮಹಾಮಹಿಮೆಯುಳ್ಳವಳಾಗಿ ದಿವ್ಯ ಲಕ್ಷಣಗಳಿಂದ ಕೂಡಿದ ಆ ಕಾಮಧೇನುವೂ ಕೂಡ ಸ್ತ್ರೀ ಪುರುಷರಿಗೆ ಸ್ವಾಭಾವಿಕವಾದ ಮೈಥುನ ವ್ಯಾಪಾರ ಪರಂಪರೆಯಿಂದ ಲೋಕ ಸಂಗ್ರಹವನ್ನು ಮಾಡಬೇಕೆಂಬುದಕ್ಕಾಗಿ ಅನೇಕ ಪುತ್ರರನ್ನು ಪಡೆದಿದ್ದರು. ಆ ಎರಡು ಮಕ್ಕಳಿಗಾಗಿ ಎಷ್ಟು ಸಂಕಟಪಟ್ಟಳು ನೋಡಿದೆಯಾ? ಹೀಗಿರುವಾಗ ರಾಮನೊಬ್ಬನನ್ನು ಪುತ್ರನನ್ನಾಗಿ ಪಡೆದು ಆತನಲ್ಲಿಯೇ ತನ್ನ ಆಸೆಯೆಲ್ಲವನ್ನೂ ಇಟ್ಟುಕೊಂಡಿರತಕ್ಕ ಕೌಸಲ್ಯೆಯು ಆ ಒಬ್ಬ ಮಗನನ್ನೂ ಅಗಲಿಬಿಟ್ಟ ಮೇಲೆ ಅವಳ ದುಃಖಕ್ಕೆ ಪಾರ ಉಂಟೆ? ಕೌಸಲ್ಯೆಯು ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಕೊನೆಗಾಲಕ್ಕೆ ಆ ಒಬ್ಬ ಮಗನನ್ನು ಪಡೆದಳು. ಆಕೆಯು ಮಹಾಪತಿವ್ರತೆಯು. ಅಂಥವಳಿಗೆ ನೀನು ಪುತ್ರ ವಿರಹವೆಂಬ ಈ ಮಹಾವಿಪತ್ತನ್ನು ತಂದಿಟ್ಟೆಯಲ್ಲವೇ? ಇದರಿಂದ ನೀನು ಈ ಲೋಕದಲ್ಲಿಯೇ ಅಲ್ಲದೆ ಸತ್ತು ಪರಲೋಕಕ್ಕೆ ಹೋದ ಮೇಲೆಯೂ ದುಃಖವನ್ನು ಅನುಭವಿಸದೇ ಇರಲಾರೆ. ಇದು ನಿಜವು. ಎಲೆ ಕೈಕೇಯಿ,
ನಾನಾದರೂ ಈಗ ಅಣ್ಣನಾದ ರಾಮನನ್ನು ತಂದೆಯಾದ ದಶರಥನನ್ನು ಯಾವ ಯಾವ ರೀತಿಯಲ್ಲಿ ಪೂಜಿಸಬೇಕು ಆ ರೀತಿಯಲ್ಲಿ ಪೂಜಿಸಿ ಈಗ ನಿನ್ನಿಂದ ಅಳಿಸಿ ಹೋದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವೆನು. ಇದರಲ್ಲಿ ಸಂದೇಹವಿಲ್ಲ. ಈಗಲೇ ನಾನು ರಾಮನಿರುವ ಕಾಡಿಗೆ ಹೋಗಿ ಮಹಾಬಲಾಢ್ಯನಾದ ಆತನನ್ನು ನಾನೇ ಕರೆತಂದು ಕೌಸಲ್ಯ ವಶಕ್ಕೊಪ್ಪಿಸಿ ತಾಪಸ ಯೋಗ್ಯವಾದ ಅರಣ್ಯಕ್ಕೆ ನಾನು ಹಿಂತಿರುಗಿ ಹೋಗುವೆನು. ಆತನಿಗೆ ಪ್ರತಿಯಾಗಿ, ಅಂದರೆ ಶ್ರೀರಾಮಚಂದ್ರನಿಗೆ ಪ್ರತಿಯಾಗಿ ನಾನೇ ಕಾಡಿನಲ್ಲಿ ಇರುವೆನು. ಎಲೆ ಪಾಪ ಬುದ್ಧಿಯುಳ್ಳವಳೆ, ನೀನು ಮಾಡಿದ ಈ ಮಹಾಪಾಪ ಕೃತ್ಯವನ್ನು ನಾನು ಎಂದಿಗೂ ತಡೆಯಲಾರೆನು. ರಾಮನ ಅಗಲಿಕೆಗಾಗಿ ಈ ಪರಿಜನರೆಲ್ಲರೂ ಕಣ್ಣೀರು ಬಿಟ್ಟು ಅಳುತ್ತಿದ್ದರೆ ಅದನ್ನು ನೋಡಿ ನಾನು ಎಂದಿಗೂ ಸಹಿಸಲಾರೆನು. ಎಲೆ ದುಷ್ಟೆ, ಈ ಕಾರ್ಯವು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಬೆಂಕಿಯಲ್ಲಿ ಬಿದ್ದಾದರೂ ಪ್ರಾಣವನ್ನು ಬಿಡು. ದೇಶ ಭ್ರಷ್ಟನಾಗಿ ದಂಡಕಾರಣ್ಯಕ್ಕಾದರೂ ಹೋಗಿರು. ಕೊರಳಿಗೆ ನೇಣನ್ನಾದರೂ ಹಾಕಿಕೊಂಡು ಪ್ರಾಣವನ್ನು ಬಿಡು. ಈತನ್ನು ಬಿಟ್ಟರೆ ನಿನಗೆ ಬೇರೆ ಗತಿಯಿಲ್ಲವು. ನಾನಾದರೂ ಸತ್ಯ ಪರಾಕ್ರಮನಾದ ಆ ರಾಮನಿಗೆ ರಾಜ್ಯವನ್ನೊಪ್ಪಿಸಿ ಈ ಲೋಕಾಪವಾದವನ್ನು ತಪ್ಪಿಸಿಕೊಂಡು ನಿರ್ದೋಷಿ ಎನಿಸಿ ಕೃತಾರ್ಥನಾಗುವೆನು ಎಂದು ಹೇಳಿ ಭರತನು ಕಾಡಿನಲ್ಲಿ ಅಂಕುಶಾದಿ ಆಯುಧಗಳಿಂದ ಪೀಡಿಸಲ್ಪಟ್ಟು ಕೋಪದಿಂದ ಕೂಗಿಡುವ ಮದ್ದಾನೆಯಂತೆ ಬಹುಕ್ರುದ್ಧನಾಗಿ ಹಾವಿನಂತೆ ಉದ್ದವಾಗಿ ನಿಟ್ಟುಸಿರನ್ನು ಬಿಡುತ್ತಾ ಹಾಗೆಯೇ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದನು. ಇಷ್ಟರಲ್ಲೇ ರಾಜಕುಮಾರನಾದ ಭರತನ ಕಣ್ಣುಗಳೆರಡು ಕೆಂಡದಂತೆ ಕೆಂಪಾದವು, ಬಟ್ಟೆಗಳೆಲ್ಲವೂ ಸಡಿಲಿದವು, ಆತನ ಮೈಮೇಲಿದ್ದ ಸರ್ವಾಭರಣಗಳು ಅಲ್ಲಲ್ಲಿ ಚದರಿ ಬಿದ್ದಿರಲು ಉತ್ಸವಾಂತದಲ್ಲಿ ಕೆಳಗೆ ಬಿದ್ದ ಇಂದ್ರ ಧ್ವಜದಂತೆ ನೆಲದ ಮೇಲೆ ಬಿದ್ದಿದ್ದನು. ಇಲ್ಲಿಗೆ 74ನೆಯ ಸರ್ಗವು ಮುಗಿತು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.